ಬಿಜೆಪಿಗೆ ಒಂದು ರೀತಿಯಾಗಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿಗಳದ್ದೇ ಒಂದು ರೀತಿಯಾಗಿ ಟೆನ್ಷನ್ ಆಗಿದೆ. ಜೆಡಿಎಸ್ ತಂತ್ರಕ್ಕೆ ಬ್ರೇಕ್ ಹಾಕಿದಂತ ಬಿಜೆಪಿಗೆ ಇನ್ನೊಂದು ರೀತಿಯಾದಂತಹ ಶಾಕ್. ಗೋಕಾಕ್ನಲ್ಲಿ ನಾಮಪತ್ರವನ್ನ ಅಶೋಕ್ ಪೂಜಾರಿ ಹಿಂಪಡೆದೇ ಇಲ್ಲ. ಅಲ್ಲಿ ಹೊಸಕೋಟೆಯಲ್ಲಿ ಇನ್ನು ಶರತ್ ಬಚ್ಚೇಗೌಡ ಮಾತ್ರ ಯಾರೇ ಅಂತಿಲ್ಲ, ನೀವೇನಾದ್ರೂ ಮಾಡ್ಕೊಂಡು ಹೋಗಿ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಬಿಜೆಪಿಗೆ ಒಂದು ರೀತಿಯಾಗಿ ಬಂಡಾಯ ಅಭ್ಯರ್ಥಿಗಳದ್ದೇ ಸಿಕ್ಕಾಪಟ್ಟೆ ಶಾಕ್ ಆಗಿದೆ. ಹಾಗೂ ಹೀಗೂ ಮಾಡಿ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಜೆಡಿಎಸ್ ತಂತ್ರಕ್ಕೆ ಏನೋ ಬ್ರೇಕ್ ಹಾಕಿದ್ರು, ಬಟ್ ಬಿಜೆಪಿಯಲ್ಲಿ ಅವರದ್ದೇ ಆದಂಥ ಬಂಡಾಯ ನಾಯಕರುಗಳದ್ದೇ ದೊಡ್ಡ ಮಟ್ಟದಲ್ಲಿದೆ. ಅಶೋಕ್ ಪೂಜಾರಿ ಗೋಕಾಕ್ನಲ್ಲಿ ನಾಮಪತ್ರವನ್ನು ವಾಪಸ್ ಪಡೆದಿಲ್ಲ. ಇನ್ನೊಂದು ಕಡೆಗೆ ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡರು ಕೂಡ ನಾಮಪತ್ರವನ್ನು ವಾಪಸ್ ಪಡೆಯದೆ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಅವರು ಕೂಡ ಇದ್ದಾರೆ. ಜನರೆಲ್ಲ ನಿರ್ಧಾರ ಮಾಡ್ಯಾರ, ನಿಮ್ ಮಾತು ಇವತ್ತು ಕೇಳುದಿಲ್ಲ, ನಾಳೆ ನಿಮ್ಮ ಮಾತು ಕೇಳ. ಓಕೆ, ನನ್ನ ಬೆಳಗಾವಿಯ ಸಹೋದ್ಯೋಗಿ ದಿಲೀಪ್ ಕುರಂದ್ವಾಡಿ ನನಗೆ ದೂರವಾಣಿ ಸಂಪರ್ಕದಲ್ಲಿದ್ದರೆ. ದಿಲೀಪ್, ಒಂದ್ ರೀತಿಯಾಗಿ ಈಗ ದೊಡ್ಡ ಮಟ್ಟದಲ್ಲಿ ಪೆಟ್ಟನ್ನ ಕೊಡ್ತಾರ, ಒಳೆಯಟ್ಟು ಬೀಳುತ್ತಾ ಅಂತ? ಹೌದು, ಏನಂತಂದ್ರೆ ಅರುಣ್, ಬಹಳಷ್ಟು ಪ್ರಯತ್ನಗಳು ನಡೀತಾ ಇದೆ. ನಿನ್ನೆಯಿಂದ ಸರ 24 ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಅಶೋಕ್ ಪೂಜಾರಿ ಜೊತೆ ಮಾತಾಡ್ತಾ ಇದಾರೆ. ಒಂದ್ ಕಡೆ ಏನಂತಾರೆ, ಅಶೋಕ್ ಪೂಜಾರಿ ಕೂಡ ಮನಸ್ಸಿಗೂ ಒಪ್ಕೊಂಡಿರು ಅಂತ ಹೇಳಾಗ್ತಾ ಇದೆ. ಆದ್ರೆ ಮಾಂತೇಶ್ ಕೌಟಿಕ್ ಮತ್ತು ಉಮೇಶ್ ಕತ್ತಿ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ. ಈಗ ನಮಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ನಾನು ತೀರ್ಮಾನ ತಗೋಬೇಕಾಗಿತ್ತು, ಆದ್ರೆ ನನ್ನ ಎಲ್ಲಾ ಎಲ್ಲರಿಗೂ ಹೇಳ್ತಾ ಇದ್ದಾರೆ ನಾನು ಚುನಾವಣೆ ಮಾಡಬೇಕು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇದೊಂದು ಸಂಧಾನ, ಕಡೆ ಕ್ಷಣದ ಸಂಧಾನ ವಿಫಲ ಅಂತಾನೆ ಹೇಳ್ಬೋದು ಅರುಣ್. ಓಕೆ ದಿಲೀಪ್, ಬಟ್ ಯಾಕೆ ಮನವೊಲಿಸೋಕೆ ಸಾಧ್ಯ ಆಗಲಿಲ್ಲ ಅಶೋಕ್ ಪೂಜಾರಿಯವ್ರನ್ನ? ಹಲವು ಕಡೆಯಲ್ಲಿ ಬಂಡಾಯ ಎದ್ದಿರುವಂತಹ ಶರತ್ ಬಚ್ಚೇಗೌಡರನ್ನು ಹೊರತುಪಡಿಸಿದ್ರೆ ಉಳಿದ ಕಡೆ ಎಲ್ಲ ಶಮನ ಆಗಿದೆ, ಬಟ್ ಇಲ್ಲಿ ಯಾಕೆ ಆಗ್ಲಿಲ್ಲ, ಏನಂತ ಕಷ್ಟ ಆಯ್ತಲ್ಲಿ? ಇಲ್ಲಿ ಮೊದಲಿಂದನೂ ಕೂಡ ಏನಂತಂದ್ರೆ ಅಶೋಕ್ ಪೂಜಾರಿ ಅವರು ಜಾರಕಿಹೊಳಿ ಸಹೋದರ ವಿರುದ್ಧ ಒಂದು ಪ್ರತಿಭಟನೆಗಳ ಜೊತೆಗೆ ಏನಂತಾರೆ ಸಂಘಟನೆ ಹೋರಾಟ ಮಾಡ್ಕೊಂಡು ಬಂದಿರುವಂತವ್ರು. ಅಲ್ಲಿ ಒಂದು ಜಾರಕಿಹೊಳಿ ವಿರೋಧಿ ಗುಣ ಏನೋ ಗುಂಪಿದೆ, ಆ ಗುಂಪಿನ ಎಲ್ಲರೂ ಸೇರಿ ಇವರನ್ನ ಏನೋ ಜೆಡಿಎಸ್ ನ ಟಿಕೆಟ್ ಕೂಡಿ ನಿಲ್ಲಿಸಬೇಕು ಹಾಗೆ ಅಂತ ಪ್ರಯತ್ನ ಮಾಡಿದ್ರಿಂದ ಅವರೆಲ್ಲರೂ ಕೂಡ ನೀವು ಏನಾದ್ರೂ ಹಿಂದೆ ತೆಗೆದುಕೊಂಡ್ರೆ ನಾವು ವಿಷ ತಗೊಂಡು ಸಾಯ್ತೀವಿ, ನಿಮ್ ಮುಂದ್ಗಡೆ ನಮ್ಮ ಹೆಣದ ಮೇಲೆ ದಾಟಿ ನೀವು ಹೋಗಿ ಏನಂತಂದ್ರೆ ನಾಮ ಪತ್ರವನ್ನು ವಾಪಸ್ ತಗೋಬೇಕು ಹಾಗೆ ಅಂತೇಳಿ ಅಲ್ಲಿ ಕಾರ್ಯಕರ್ತರು ಪಟ್ಟು ಹಿಡಿದಿರುವಂತದ್ದು ಅರುಣ್. ಓಕೆ, ಅಶೋಕ್ ಪೂಜಾರಿಗೆ ಅಲ್ಲಿಯ ಸ್ಥಳೀಯ ಬಿಜೆಪಿಯ ಬೆಳಗಾವಿಯ ಬಿಜೆಪಿಯ ನಾಯಕರೇ ಒಳಗೊಳಗೇನೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಇದೆ, ಹಾಗಾಗಿನೇ ವಾಪಸ್ ಪಡೆದಿಲ್ಲ ಅನ್ನೋ ಮಾತು ಇದೆ. ಹೌದು, ಇದು ಬಹಳ ಅಂಡರ್ ಕರೆಂಟ್ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇದೊಂದು ಬೆಳಗಾವಿಯ ಗೋಕಾಕ್ ಕ್ಷೇತ್ರ ಏನಿದೆ ಬಹಳ ಅಂಡರ್ ಕರೆಂಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಯಾರು ಎಲ್ಲೆಲ್ಲಿ ಯಾರ ತರ ಪ್ಯಾಟಿಂಗ್ ಮಾಡ್ತಾ ಇದಾರೆ, ಯಾರ ತರ ಒಳಗಡೆ ಯಾರಿಗೆ ಯಾರು ಸಪೋರ್ಟ್ ಮಾಡ್ತಾರೋ ಒಂದು ಕೂಡ ಗೊತ್ತಾಗುತ್ತಿಲ್ಲ. ಯಾಕಂದ್ರೆ ನಿನ್ನೆವರೆಗೆ ಲಕ್ಷ್ಮೀ ಬೆಳಕರು ಗೋಕಾಕ್ ಕ್ಷೇತ್ರ ಉಸ್ತುವಾರಿ ಅಂತ ಹೇಳಿದ್ರು, ಆದ್ರೆ ರಾತ್ರಿ ಏಕಾಏಕಿ ಬದಲಿಸಿಕೊಂಡು ಮತ್ತೆ ಅತ್ನಿಂಗ್ ಮಾಡ್ಕೊಂಡಿದ್ದಾರೆ ಅಂತ. ಹೀಗಾಗಿ ಎಲ್ಲಿ ಯಾರು ಯಾರ ಪರ ಬ್ಯಾಟಿಂಗ್ ಮಾಡ್ತಾರೋ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಬಹಳಷ್ಟು ಅಂಡರ್ ಕರೆಂಟ್ ಅಂತಾನೆ ಹೇಳ್ಬೋದು ಅವರು. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಗೋಕಾಕ್ನಲ್ಲಿ ಅಶೋಕ್ ಪೂಜಾರಿ ನಾಮಪತ್ರವನ್ನ ವಾಪಸ್ ಪಡೆದಿಲ್ಲ, ಬಟ್ ಅಂಡರ್ ಕರೆಂಟ್ ಅಂದ್ರೆ ಅಲ್ಲಲ್ಲಿ ಒಳಗೊಳಗೆ ಯಾವ್ಯಾವ ರೀತಿಯಾಗಿ ಒಳೆಯಟನ್ನ ಕೊಡೋಕೆ ಯಾರ್ಯಾರು ಯಾವ್ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದಾರೋ ಅಂತ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕಂತೂ ಗೋಕಾಕ್ನಲ್ಲಿ ಮಾತ್ರ ಹೈ ವೋಲ್ಟೇಜ್ ಆಗಿರುವಂತಹ ಕಣ ಅಂತಾನೆ ಕಾಣಿಸ್ತಾ ಇದೆ. ಜನರೆಲ್ಲ ನಿರ್ಧಾರ ಮಾಡ್ಯಾರ, ನಿಮ್ ಮಾತು ಇವತ್ತು ಕೇಳುದಿಲ್ಲ, ನಾಳೆ ನಿಮ್ಮ ಮಾತು ಕೇಳ್ತು.